ನಾನು ಜೀವ ಇರುವವರೆಗೂ ಮೋದಿ ಭಕ್ತ, ಪಕ್ಷೇತರ ಅಭ್ಯರ್ಥಿಯಾಗಿ ಅಂತೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಲ್ಲ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡಲ್ಲ, ಯದ್ವೀರ್ ಅವರಿಗೆ ಕೊಡ್ತಾರೆ ಅಥವಾ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅನ್ನುವಂತಹ ಸುದ್ದಿಯ ಮಧ್ಯೆ ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಅವರ ಕಾರ್ಯಕರ್ತರಾಗಿರ್ಬೋದು ಅಥವಾ ಅವರ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದು, ಹಣ ಬಲ ತೋಳ್ಬಲ ಉಳ್ಳವರು ಇದ್ದಾರೆ, ನಾನು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ, ಈ ಬಾರಿ ಟಿಕೆಟ್ ಕೈ ತಪ್ಪುವ ಆತಂಕ ಇದೆ, ಮೊದಲ ಬಾರಿ ಪತ್ರಕರ್ತನಾಗಿ ಬಂದು ನಾನು ಚುನಾವಣೆಗೆ ಸ್ಪರ್ಧಿಸಿದೆ, ನನ್ನನ್ನ ಮೋದಿಯವರ ಮುಖ ನೋಡಿಕೊಂಡು ಮೈಸೂರು ಕೊಡಗಿನ ಜನ ಆಯ್ಕೆ ಮಾಡಿದ್ರು, ಈ ಬಾರಿ ಟಿಕೆಟ್ ಕೈ ತಪ್ಪುವ ಆತಂಕ ಎದುರಾಗಿದೆ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ. ಜೊತೆಗೆ ಪ್ರೊಟೆಸ್ಟ್ ಮಾಡುವಂತಹ ಕಾರ್ಯಕರ್ತರಿಗೂ ಕೂಡ ಹೇಳಿದ್ದಾರೆ, ಎರಡು ಫೋಟೋಗಳನ್ನ ಹಾಕಿ ಹೇಳಿದ್ದಾರೆ ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡಬೇಡಿ ಅನ್ನುವಂತಹ ಒಂದು ಸಂದೇಶವನ್ನ ನೀಡಿದ್ದಾರೆ. ನನಗೆ ವಿಶೇಷವಾದ ದಿನ, ಇದೇ ದಿನ 10 ವರ್ಷಗಳ ಹಿಂದೆ ನನ್ನ ಟಿಕೆಟ್ ಘೋಷಣೆ ಆಗಿತ್ತು. ಮೋದಿಜಿಯವರು ನನಗೆ ಕೊಟ್ಟಿರುವಂಥ ರಾಜಕೀಯ ಅಸ್ತಿತ್ವ ಇದು, ನಾನು ಮೋದಿಜಿಯವರಿಗೆ ನಾನು ಆಭಾರಿಯಾಗಿದ್ದೀನಿ. ನಾನು ನನಗಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಏನೇ ನಿರ್ಧಾರ ತೊಗೊಳ್ಳಿ ಮೋದಿಜಿಯವರು, ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀನಿ, ಕೊಡದೇ ಇದ್ರೂ ಕೂಡ ಕೆಲಸ ಮಾಡ್ತೀನಿ. ಕೊಡದೇ ಇದ್ರೂ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೊಡಗು ಮತ್ತು ಮೈಸೂರಿನ ಜನರ ಸೇವೆಯನ್ನು ಮಾಡ್ತೀನಿ, ಕೆಲಸವನ್ನು ಮಾಡ್ತೀನಿ. ಕೊಟ್ಟರೆ ಕೊಡಗು ಮೈಸೂರಿನ ಸಂಸದನಾಗಿ ಕೆಲಸವನ್ನು ಮಾಡ್ತೀನಿ. ನನಗಿದರಲ್ಲಿ ಏನೂ ಕೂಡ ಬೇಸರಿಸಿಕೊಳ್ಳುವಂಥ ಸಂಗತಿ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ. ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಹೇಳ್ಕೊಳ್ಳೋದಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನ್ನನ್ನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ. ದೆಹಲಿಯಲ್ಲಿ ಬಿಜೆಪಿ ಲಿಸ್ಟ್ ಫೈನಲ್ಗೆ ಸರ್ಕಸ್ ನಡೀತಾ ಇದ್ರೆ, ದೆಹಲಿಯಲ್ಲಿ ಹಲವು ಬಿಜೆಪಿ ನಾಯಕರು ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಕೂಡ ದೆಹಲಿಯಲ್ಲಿ ಇರೋದು. ಹಾಗಾದ್ರೆ ಯಾವ ಕ್ಷೇತ್ರದ ಬಗ್ಗೆ ಈರಣ್ಣ ಕಡಾಡಿ ಅವರ ಹತ್ರ ಹೈಕಮಾಂಡ್ ನಾಯಕರು ಮಾತನಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಬೆಳಗಾವಿ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ಬಂದಿದ್ದೇನೆ, ನನಗೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಒತ್ತಾಯ ಇದೆ, ನನ್ನ ಬೆಂಬಲಿಗರ ಅಭಿಪ್ರಾಯ ತಿಳಿಸಲು ಬಂದಿದ್ದೇನೆ, ನಾನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದೇನೆ, ಈ ಬಾರಿ ಅವಕಾಶ ಕೇಳಿದ್ದೇನೆ ಅಂತ ಹೇಳಿದ್ದಾರೆ ಈರಣ್ಣ ಕಡಾಡಿ. ಮಂಗಳ ಅಂಗಡಿ ಕುಟುಂಬಕ್ಕೆ ಈ ಮೂಲಕ ಕಡಾಡಿ ಶಾಕ್ ಅನ್ನ ಕೊಟ್ಟಿದ್ದು, ಅವರು ಕೂಡ ಈಗ ಒಬ್ಬ ಆಕಾಂಕ್ಷಿ ಆಗಿದ್ದಾರೆ. ಈಗಾಗಲೇ ಬೆಳಗಾವಿಯಿಂದ ಯಾರನ್ನ ಕಣಕ್ಕಿಳಿಸಬೇಕಂತ ಚರ್ಚೆಯ ಮಧ್ಯೆನೆ ಈರಣ್ಣ ಕಡಾಡಿ ಅವರು ಕೂಡ ಹೊಸ ದಾಳ ಉರುಳಿಸಿದ್ದಾರೆ. ಇನ್ನು ಕಲಬುರಗಿ ಕ್ಷೇತ್ರದಿಂದ ಖರ್ಗೆ ಅಳಿಯ ಕಣಕ್ಕೆ ಇಳಿಯೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಒತ್ತಡವೂ ಕೇಳಿ ಬರ್ತಾ ಇದ್ದು, ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಅವರು ಈಗಾಗಲೇ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣಕ್ಕಿಳಿಯೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಣಕ್ಕಿಳಿತಾರಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಆಕಾಂಕ್ಷಿಗಳು ಇದ್ರೂ ಕೂಡ ಯಾರು ಕೂಡ ಅಲ್ಲಿ ಇಲ್ಲಿಯವರೆಗೂ ಕೂಡ ಹೇಳ್ಕೊಂಡಿರ್ಲಿಲ್ಲ ನಾನು ಆಕಾಂಕ್ಷಿ ಅಂತ ಹೇಳಿ. ಬಟ್ ಈಗ ಸಹಿ ಸಂಗ್ರಹವನ್ನ ಪಡೆದುಕೊಂಡಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ಅವರು. ಗ್ಯಾರಂಟಿ ಸಮಾವೇಶದಲ್ಲಿ ಬಿಆರ್ ಪಾಟೀಲ್ ಸಹಿ ಸಂಗ್ರಹ ಮಾಡಿದ್ದು, ಆ ಸಹಿ ಸಂಗ್ರಹದ ಮಾಹಿತಿಯನ್ನ ಡಿಸಿಎಂ ಡಿಕೆಶಿಗೆ ಕೊಟ್ಟಿದ್ದಾರೆ, ಸಹಿ ಸಂಗ್ರಹ ಪತ್ರವನ್ನ ಸಲ್ಲಿಸಿದ್ದಾರೆ ಬಿಆರ್ ಪಾಟೀಲ್ ಅವರು. ಈಗಾಗಲೇ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಟಿಕೆಟ್ ಕೊಟ್ಟರೆ ಏನಾಗಬಹುದು, ಯಾರ ಅಭಿಪ್ರಾಯ ಯಾವ ರೀತಿಯಾಗಿದೆ, ಕಾರ್ಯಕರ್ತರ ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಯಾವ ರೀತಿಯಾಗಿದೆ ಅನ್ನೋದ್ರ ಸಹಿ ಸಂಗ್ರಹದ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಈ ಕ್ಷೇತ್ರದಿಂದ ಕಣಕ್ಕಿಳಿಯೋದು ಬಹುತೇಕ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಅದರ ಬದಲಾಗಿ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಕಣಕ್ಕಿಳಿಸುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇದೆ. ಈಗಾಗಲೇ ಖರ್ಗೆ ಅಳಿಯ ಅವರನ್ನ ಕಣಕ್ಕಿಳಿಸಿದ್ರೆ ಏನಾಗಬಹುದು, ಇಲ್ಲಿನ ಸ್ಥಳೀಯರ ಯಾವ ರೀತಿಯ ಅಭಿಪ್ರಾಯ ಇದೆ, ಸಹಿ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪಾಟೀಲ್ ಅವರು ಪತ್ರ ಸಂಗ್ರಹವನ್ನ ಮಾಡಿದ್ದಾರೆ. ಮೋದಿ ಸರ್ಕಾರದ 5 ವರ್ಷಗಳ ಆಡಳಿತ ವೈಖರಿಗೆ ದೇಶದ ಅಭಿಪ್ರಾಯ ಏನು, ನಿಮ್ಮ ಆರ್ಥಿಕತೆ ಬದಲಾಗಿದೆಯಾ ಇಲ್ವಾ, ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಉಪಯುಕ್ತ, ಮುಂದಿನ 5 ವರ್ಷಕ್ಕೆ ಯಾರು ಬೇಕು, ಮುಂದಿನ ಪ್ರಧಾನಿ ಯಾರಾಗಬೇಕು, ಯಾರ ಪ್ರಭಾವ ಎಷ್ಟಿದೆ, ಹೀಗೆ ದೇಶದ ಜನರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗಿದ್ದು, ಜನ ಏನಂದ್ರು, ಜನರ ನಾಡಿ ಮಿಡಿತ ಏನು ಅನ್ನೋದ್ರ ಬಗ್ಗೆ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ Network 18 ಮೆಗಾ ಸರ್ವೆ ನಡೆಸಿದೆ. ಅದರ ಸಂಪೂರ್ಣ ಮಾಹಿತಿ ಇಂದು ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ, ತಪ್ಪದೆ ವೀಕ್ಷಿಸಿ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.